ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ರುಚಿ ವೈವಿಧ್ಯಕ್ಕೆ ಸ್ವಾಗತ. ಇವತ್ತು ಹಳೆಯ ತುಪ್ಪವನ್ನ ತಾಜಾ ತುಪ್ಪ ಫ್ರೆಶ್ ಆಗಿ ಮಾಡಿರೋ ಹಾಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಚೆನ್ನಾಗಿರೋ ತುಪ್ಪ ಆದ್ರೂ 1-2 ತಿಂಗಳ ನಂತರ ತುಪ್ಪದ ಪರಿಮಳ ಹೋಗಿ ವಾಸನೆ ಶುರುವಾಗುತ್ತೆ. ಈ ವಿಧಾನದಲ್ಲಿ ತುಪ್ಪ ಕಾಯಿಸೋದು ನನ್ನ ಅಜ್ಜಿಯ ಒಳಗುಟ್ಟು. ನನಗೆ ಇನ್ನೂ ನೆನಪಿದೆ, ನಮ್ಮಅಮ್ಮ ಪ್ರತಿ ತಿಂಗಳ ಕೊನೆಯಲ್ಲೂ ಇದೇ ರೀತಿ ವಿಧಾನದಲ್ಲಿ ಹಳೆಯ ತುಪ್ಪವನ್ನ ತಾಜಾ ತುಪ್ಪವಾಗಿ ಪರಿವರ್ತಿಸುತ್ತಿದ್ರು. ಹಾಗಾದ್ರೆ ಬನ್ನಿ ನೋಡೋಣ ತುಪ್ಪದ ಮರು ಸಂಸ್ಕರಣೆ ಹೇಗೆ ಮಾಡೋದು ಅಂತ. ಈ ಆಕಳ ತುಪ್ಪಕ್ಕೆ ಸಾಮಾನ್ಯ 6 ತಿಂಗಳಾಗಿದೆ. ತುಪ್ಪವನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಸ್ವಲ್ಪ ದಿನಗಳ ನಂತರ ತುಪ್ಪ ಕೆಟ್ಟ ವಾಸನೆ ಬರೋಕೆ ಶುರುವಾಗುತ್ತೆ. ಇಲ್ಲಿ ದಪ್ಪ ತಳದ ಪಾತ್ರೆಯನ್ನ ತಗೊಳ್ತಾ ಇದ್ದೀನಿ. ಈ ಹಳೆಯ ತುಪ್ಪವನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಸಾಮಾನ್ಯ 1 ಕಪ್ನಷ್ಟು ತುಪ್ಪ ಇರಬಹುದು. ಇಲ್ಲಿ ನೋಡಿ, ಹಸುವಿನ ತುಪ್ಪ ತಾಜಾ ಇದ್ದಿದ್ರೆ ಕಾಳು ಕಾಳಾಗಿ ರವೆಯ ತರ ಇರುತ್ತೆ. ಆದ್ರೆ ಈ ತುಪ್ಪ ಅಂಟು ಅಂಟಾಗಿ ಸ್ವಲ್ಪ ಪೇಸ್ಟ್ ತರ ಇದೆ. ತುಂಬಾ ಚಿಕ್ಕ ಉರಿಯಲ್ಲಿ ಈ ತುಪ್ಪವನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಧಾನವಾಗಿ ತುಪ್ಪ ಕರಗ್ತಾ ಇದೆ. ಈ ಸಮಯದಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ತುಪ್ಪದ ವಾಸನೆ ಸ್ವಲ್ಪ ಜಾಸ್ತಿ ಇದ್ರೆ 2 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕೊಳ್ಬಹುದು. ಮೊಸರನ್ನು ಹಾಕದ ತಕ್ಷಣ ನೋಡಿ, ಕೇಳಿಸ್ತಾ ಇದೆಯಾ ಎಷ್ಟು ದೊಡ್ಡದಾಗಿ ಶಬ್ದ ಬರ್ತಾ ಇದೆ ಅಂತ. ಇಲ್ಲಿ ತುಪ್ಪದ ವಾಸನೆ ತೆಗಿಲಿಕ್ಕೆ ಹಳೆಯ ಮೊಸರು ಅಥವಾ ಮಜ್ಜಿಗೆ ತುಂಬಾ ಉಪಯೋಗಕಾರಿ. ಸಣ್ಣ ಉರಿಯಲ್ಲಿನೇ ತುಪ್ಪನ ಕಾಯಿಸ್ಬೇಕು. ಇದು ಸಾಮಾನ್ಯ 10-15 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತೆ. ಇವಾಗ ಸಾಮಾನ್ಯ 10 ನಿಮಿಷಗಳ ಕಾಲ ಆಗಿದೆ. ನೋಡಿ, ಗುಳ್ಳೆಗಳ ಶಬ್ದ ಕಡಿಮೆ ಆಗಿದೆ. ನೋಡಿ, ಇನ್ನೊಂದು 5 ನಿಮಿಷಗಳ ನಂತರ ತುಪ್ಪದಲ್ಲಿ ಗುಳ್ಳೆಗಳ ಶಬ್ದಗಳು ಬರ್ತಾನೇ ಇಲ್ಲ. ಹಾಕಿರೋ ಮೊಸರೆಲ್ಲ ಕಂದು ಬಣ್ಣಕ್ಕೆ ತಿರುಗಿದೆ. ಇದು ಸರಿಯಾದ ವೇಳೆ. ತುಪ್ಪನ ಗ್ಯಾಸ್ ಸ್ಟೌವ್ ಇಂದ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. 1 ಗಂಟೆ ತುಪ್ಪನ ಆರ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರನೇ ಯಾವುದಾದರೂ ಕರಡಿಗೆ ಅಥವಾ ಬಾಟಲ್ ಅನ್ನ ತಗೊಂಡು ಚಿಕ್ಕ ಅರಿಸೆ ಹುಟ್ಟಿನಲ್ಲಿ ಸೋಸ್ಕೊಂಡು ತುಪ್ಪವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ತುಪ್ಪ ರವೆ ರವೆಯಾಗಿ ಬರಬೇಕು ಅಂದ್ರೆ 1-2 ದಿನಗಳ ಕಾಲ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು. ಕೆಲವೊಮ್ಮೆ ಗಾಜಿನ ಬಾಟ್ಲಲ್ಲಿ ತುಪ್ಪ ರವೆ ರವೆಯಾಗಿ ಬರೋದೇ ಇಲ್ಲ. ಆಗ ಸ್ಟೀಲ್ ಕರಡಿಗೆ ಅಥವಾ ಪ್ಲಾಸ್ಟಿಕ್ ಕರಡಿಗೆಯಲ್ಲಿ ಯಾವಾಗಲೂ ತುಪ್ಪ ರವೆ ರವೆಯಾಗಿಯೇ ಬರುತ್ತೆ. ನೋಡಿ, ಆಕಳ ತುಪ್ಪ ಎಷ್ಟು ಚೆನ್ನಾಗಿ ರವೆ ರವೆಯಾಗಿದೆ. ಹಾಗೇನೆ ಈಗ ತಾನೇ ಮಾಡಿರೋ ತುಪ್ಪದ ಹಾಗೆ ಫ್ರೆಶ್ ಆಗಿ ಪರಿಮಳ ಬರ್ತಾ ಇದೆ. ಹಾಗಾದ್ರೆ ತುಪ್ಪ ವಾಸನೆ ಬರ್ತಾ ಇದ್ರೆ ಇದೇ ವಿಧಾನದಲ್ಲಿ ತುಪ್ಪವನ್ನ ಕಾಯಿಸಿ. ಹಾಗೇನೆ ನಿಮಗೆ ಗೊತ್ತಿರುವವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮರಿಬೇಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು.